ಕೊರೋನಾ ಸೋಂಕು ತಗುಲಿದರೆ ಸಾಕು ಜನ ಬದುಕುವುದು ಕಷ್ಟವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ 105 ವಯಸ್ಸಿನ ವೃದ್ಧೆ ಕೊರೋನಾ ಜಯಿಸಿದ್ದು ಆಶ್ಚರ್ಯಕರ ಸಂಗತಿ. ಸಾಂಕ್ರಾಮಿಕ ಕೊರೋನಾ ರೋಗದಿಂದ ಇತ್ತೀಚಿನ ದಿನಗಳಲ್ಲಿ 50-60 ಮೇಲ್ಪಟ್ಟ ವಯಸ್ಸಿನವರಿಗೆ ರೋಗ ತಗುಲಿದರೆ ಬದುಕುವುದು ಕಷ್ಟ. ಇಂತಹ ಪರಿಸ್ಥಿತಿಯಲ್ಲಿ 105 ವಯಸ್ಸಿನ ವೃದ್ಧೆ ಕೊರೋನಾ ಜಯಿಸಿದ್ದು ಆಶ್ಚರ್ಯಕರ ಸಂಗತಿಯಲ್ಲವೇ? ಹೌದು, ಇತ್ತೀಚೆಗೆ ನಂದಿಗುರುಳಿಯ ಕಾಶಿಬಾಯಿ ಸಾವಂತ್ ಎಂಬ 105 ವರ್ಷದ ವೃದ್ಧೆಗೆ ಕೊರೋನಾ ಸೋಂಕು ತಗುಲಿತ್ತು. ಅಜ್ಜಿ ಬದುಕುತ್ತಾರೋ ಇಲ್ಲವೋ ಎನ್ನುವ ಆತಂಕದಲ್ಲಿರುವಾಗ ಅಜ್ಜಿಯನ್ನು ಅಂಕಲಿಯ ಶಂಕರ್ ಪಾಟೀಲ್ ನರ್ಸಿಂಗ್ ಹೋಮ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಶಿವಾನಂದ್ ಪಾಟೀಲ್ ವೈದ್ಯರ ನೇತೃತ್ವದಲ್ಲಿ ನಿರಂತರ 10 ದಿನಗಳ ಚಿಕಿತ್ಸೆ ಪಡೆದು ವೈದ್ಯ ಮತ್ತು ಸಿಬ್ಬಂದಿಯ ಉಪಚಾರದಿಂದ 105 ವರ್ಷದ ಅಜ್ಜಿ ಗುಣಮುಖರಾಗಿದ್ದಾರೆ. ಇದು ಆಶ್ಚರ್ಯ ಸಂಗತಿಯೇ ಸರಿ. ಈ ಸಂದರ್ಭದಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕೊರೋನಾ ರೋಗದಿಂದ ಗುಣಮುಖರಾದ ಅಜ್ಜಿಗೆ ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಿ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ವೈದ್ಯರಾದ ಶಿವಾನಂದ್ ಪಾಟೀಲ್ ಮಾತನಾಡಿ, 105 ವರ್ಷದ ಅಜ್ಜಿ ಗುಣಮುಖರಾಗುವುದಕ್ಕೆ ಕಾರಣ ಅವರಲ್ಲಿರುವ ರೋಗ ನಿರೋಧಕ ಶಕ್ತಿ. ಅಜ್ಜಿಗೆ ಯಾವುದೇ ರೀತಿಯ ಶುಗರ್, ಬಿಪಿ ಇರಲಿಲ್ಲ. ಕೋವಿಡ್ ಗೆದ್ದಿರುವುದರಲ್ಲಿ ಇದು ಒಂದು ಅಪರೂಪದ ಕೇಸ್ ಎಂದು ಹೇಳಿದರು. ಇವತ್ತು ಡಿಸ್ಚಾರ್ಜ್ ಆಗಿರೋ ಪೇಷಂಟ್ ಕಾಶಿಬಾಯಿ ಸಾವಂತ್, ಇದು ನಂದಿಕೋಳಿ ಪ್ರಾಪರ್ ಪೇಷಂಟ್. ನಮ್ಮ ಆಸ್ಪತ್ರೆಯಲ್ಲಿ ಬಂದು ಇವತ್ತು 13 ದಿನ ಆಯಿತು. ಪೇಷಂಟ್ ಬಂದಿರೋದು ಕೋವಿಡ್ ಅಂತ. ಅವ್ರದ್ದು HRCT ಸ್ಕೋರ್ ಬಂದುಬಿಟ್ಟು 21. HRCT ರ್ಯಾಪಿಡ್ ಆ್ಯಂಟಿಜನ್ ಪಾಸಿಟಿವ್ ಪೇಷಂಟು. ಆಮೇಲೆ ಅಜ್ಜಿ ಈಗ ಈ ವಯಸ್ಸು ಅಜ್ಜಿ ಟ್ರೀಟ್ಮೆಂಟ್ ಆಗಿ ಕೋವಿಡ್ ಗೆದ್ದಿರೋದು ಅಪರೂಪದ ಕೇಸಲ್ಲಿ ಇದು ಒಂದು ಕೇಸು. ನಿಯರ್ ಅಬೌಟ್ ಅಜ್ಜಿಗೆ 105 ವಯಸ್ಸು. ಈಗ ಇಲ್ಲಿ ಬಂದು ನಮ್ಮಲ್ಲೇ ಬಂದ ನಂತರ ಬಂದಾಗ ಪೂರ್ತಿ ಕಂಡೀಷನ್ ತುಂಬ ವರ್ಸ್ಟ್ ಆಗಿತ್ತು. 105 ವರ್ಷ ಕಂಪೇರ್ ಮಾಡಿದ್ರೆ ಉಳಿತಾರೋ ಇಲ್ಲ ಅಂತ ಗ್ಯಾರಂಟಿ ಇರಲಿಲ್ಲ. ಅದೇ ನಮ್ಮ ಸ್ಟಾಫು ನಮ್ಮ ಹಾಸ್ಪಿಟಲ್ ಕೇರಿಂದ ಅಜ್ಜಿ ಇವತ್ತು ಕೊರೋನಾ ಗೆದ್ದಿದ್ದಾರೆ. ಸಾಧಾರಣ 70-80 ವರ್ಷ ಮೇಲೆ ಉಳಿಯೋದು ಭಾಳ ರೇರ್. ಉಳಿಯಂಗಿಲ್ಲ ಅಂತಾದ್ರೆ ಇದು ಉಳಿದೈತಿ. ಆದರೆ ಭಾಳ ಅಜ್ಜಿ ಹೆಲ್ತ್ ಕಂಡೀಷನ್, ಅವ್ರು ಬೇರೆ ಕೋಮಾರ್ಬಿಡಿಟೀಸ್ ಏನಿಲ್ಲ, ಅಂದರೆ ಶುಗರ್, BP ಆ ಥರದ್ದು ಏನೂ ಇಲ್ಲ ಅಜ್ಜಿಗೆ. ಅಜ್ಜಿ ಇಮ್ಯುನಿಟಿ ಸ್ಟ್ರಾಂಗ್ ಇರೋದ್ರಿಂದ ಉಳಿದಿರೋದು. ಈ ಇತ್ತೀಚಿನ ದಿನಗಳಾಗ ಕರೋನಾದ ಪರಿಸ್ಥಿತಿ ಏನಂದ್ರೆ ಅದಕ್ಕೆ ಒಂದು 15 ತಿಂಗಳು ಹಿಂದಿನ ಮತ್ತೆ ಇವತ್ತು ಇಲ್ಲ, ಈಗ ತುಂಬ ಕಡಿಮೆ ಆಗಿದೆ. ಆದರೆ ಜನ ಅದನ್ನ ತುಂಬ ಕ್ಯಾಜುವಲ್ ಆಗಿ ಲೈಟ್ ಆಗಿ ತೊಗೊಳ್ತಾದ್ರೆ ಅದು ತುಂಬ ತಪ್ಪು. ಆದರೆ ಈಗ ಮತ್ತೆ ಬೇರೆ ದೇಶದಲ್ಲಿ ನೋಡ್ತಾ ಇದ್ದೀವಿ ನಾವು. ಈಗ ಸುಮಾರು 2-3 ದಿನದಲ್ಲಿ ಎಲ್ಲ ಬೇರೆ ಬೇರೆ ದೇಶದಲ್ಲಿ ತುಂಬ ಮತ್ತೆ ರಿವರ್ಕ್ ಆಗ್ತಾ ಇದೆ. ಪೇಷಂಟು ತುಂಬ ಜಾಸ್ತಿ ಆಗ್ತಾ ಇದ್ದಾರೆ. ಮತ್ತೆ ಸ್ವಲ್ಪ ದೇಶದಲ್ಲಿ ಲಾಕ್ಡೌನ್ ಮತ್ತೆ ಜಾರಿಗೊಳಿಸಿದ್ದಾರೆ. ಅದೇ ರೀತಿ ಇಂಡಿಯಾದಲ್ಲೂ ಆಗೋ ಚಾನ್ಸಸ್ ತುಂಬ ಇದೆ. ಅದಕ್ಕೆ ಜನರು ಜಾಗರೂಕತೆಯಿಂದ ಇದ್ದು ಪ್ರಾಪರಾಗಿ ಸ್ಯಾನಿಟೈಸೇಷನ್ನು, ಆಮೇಲೆ ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸ್ ಇದನ್ನೆಲ್ಲ ಮೇಂಟೈನ್ ಮಾಡಲೇಬೇಕು. ಜನ ತಿಳ್ಕೊಂಬಿಟ್ಟಿದ್ದಾರೆ ಇಲ್ಲ ಹೋಯ್ತು ಹಂಗೆ ಹಿಂಗೆ ಅಂತ. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ತುಂಬ ಡೇಂಜರ್ ಆಗಿದೆ. ಇನ್ನೂ 2-3 ತಿಂಗಳು ನಾವು ಜಾಗರೂಕತೆ ಆಗಿ ಇರಲೇಬೇಕು. ಮತ್ತೆ ಡಿಸೆಂಬರ್ ಜನವರಿ ಕೋವಿಡ್ ಬರ್ಬೋದು, ಬರೋ ಚಾನ್ಸಸ್ ತುಂಬ ಇದೆ. ಬರುತ್ತೆ ಅಂತ ಅಲ್ಲ, ಆದರೆ ಹೇಳೋಕ್ಕಾಗಲ್ಲ. ಬಂದರೆ ಬರ್ಬೋದು. ಇವತ್ತಿನ ದಿವಸ ಮಾತ್ರ ಪ್ರಮಾಣ ಕಡಿಮೆ ಆಗಿದೆ. ಹಾಂ, ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ. ಕಂಪೇರ್ ಟು ಹೋದ ತಿಂಗಳಕ್ಕಿಂತ ಈಗ ತುಂಬ ಕಡಿಮೆ ಆಗಿದೆ. ಈ ಸಂದರ್ಭದಲ್ಲಿ ಅಜ್ಜಿ ಕಾಶಿಬಾಯಿ ಸಾವಂತ್ ಅವರ ಮೊಮ್ಮಗ ಮಾತನಾಡಿದರು. ಮುಂಚೆ ನಾನು ಊರಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಅಲ್ಲಿ ನಾನು ಚೆಕಪ್ ಮಾಡಿದಾಗ ಸ್ವಲ್ಪ ಫೀವರ್ ಇತ್ತು, 101 ಟೆಂಪ್ರೇಚರ್ ಇದ್ದಾಗ. ಸೊ ಅಲ್ಲಿ 1-2 ದಿನ ಟ್ರೀಟ್ ಮಾಡಿ ಅದಾದ ನಂತರ ಇಲ್ಲಿಗೆ ರೆಫರ್ ಮಾಡಿದ್ವಿ ಸರ್. ಇಲ್ಲಿ ರೆಫರ್ ಮಾಡಿದಾಗ ಸರ್ ರೂಟೀನ್ ಚೆಕಪ್ ಎಲ್ಲ ಮಾಡಿಸಿದಾಗ ಮಿಡಲ್ ಪಾಸಿಟಿವ್ ಕೂಡ ಬಂದಿದ್ದು. ಅದೇ ರೀತಿ HRCT ಮಾಡಿಸಿದ ಮೇಲೆ ಸ್ಕೋರ್ 19 ಅಂತ ಬಂತು. ಅದಾದಮೇಲೆ ಮತ್ತೆ ನಾವು ARTನು ಮಾಡಿಸಿದಾಗ ARTI ನೆಗೆಟಿವ್ ಬಂತು. ನಂತರ ಮತ್ತೆ ಎಲ್ಲ ಚೆಕಪ್ ಮಾಡಿದಾಗ COVID-19 ಅಂತ ಪ್ರೂವ್ ಆದಮೇಲೆ ಸೊ ಲೆಟರ್ ಇಲ್ಲೇ ಟ್ರೀಟ್ ಸ್ಟಾರ್ಟ್ ಮಾಡಿದ್ವಿ ಸರ್. 7 ಡೇಸಿಂದ ಟೋಟಲ್ ಇವಾಗ ಪೂರ್ತಿಯಾಗಿ ಕ್ಲಿಯರ್ ಆಗಿದೆ ಸರ್. ಅಂದಾಜು ವಯಸ್ಸು ಎಷ್ಟು ಬೇಕಾಗಿದೆ ಸರ್? 104 ಅಬೋವ್ ಇದೆ. ಬಟ್ ಅದು ಅವ್ರದ್ದು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋದ ಕಾರಣ ಕನ್ಫರ್ಮ್ ಆಗ್ತಾಯಿಲ್ಲ ಅಷ್ಟೇ. ಯಾಕಂದರೆ ನಮ್ಮ ದೊಡ್ಡಪ್ಪನಿಗೆ ಇವಾಗ 75 ಸರ್, ರನ್ನಿಂಗ್ ಇರೋದು. ಅವರು ಮದುವೆ ಆದಮೇಲೆ 30 ಇಯರ್ಸ್ಗೆ ಇವ್ರ ಇದು ಬರ್ತಾಗಿರೋದಂತೆ. ಅದಕ್ಕೆ ಸೊ 104.